Hi friends, welcome back to the channel. Ee ondu video dalli neevu preview alli nodidiralla, so aa reetiyagiruvanta ondu girl birthday status video na yav reetiyagi nimma ondu photos ge create madkollodanta ee ondu video dalli ತಿಳಿಸ್ಕೊಳ್ತೀನಿ. So adakkinta ಮುಂಚೆ ನೀವು ಏನಾದರೂ ನಾನು ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ವಿಡಿಯೋ ಕ್ರಿಯೇಟ್ ಮಾಡಕ್ಕೆ ಬೇಕಾದರೆ ಎಲ್ಲ ಒಂದು ಮೆಟೀರಿಯಲ್ಸ್ ಲಿಂಕ್ ನಾನು ಒಂದು Telegram channel alli ನಾನು ಅಪ್ಲೋಡ್ ಮಾಡಿರ್ತೀನಿ. So ನೀವು ಹೋಗ್ಬಿಟ್ಟು ನನ್ನ ಒಂದು Telegram channel ಗೆ ಜಾಯಿನ್ ಆಗಿ. ಅದೇ ರೀತಿಯಾಗಿ ವಿಡಿಯೋ ಕ್ರಿಯೇಟ್ ಮಾಡಕ್ಕೆ ಬೇಕಾದ ಅಪ್ಲಿಕೇಶನ್ ಬಂದ್ಬಿಟ್ಟು Alight Motion ಅಂತ. ಆಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್‌ಸ್ಟಾಲ್ ಮಾಡ್ಕೊಂಡ ಮೇಲೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿರುವಂತ ಇಂಟರ್ಫೇಸ್ ನೋಡಿ ಸಿಗುತ್ತೆ. ಇದಾದ ಮೇಲೆ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಮತ್ತೆ ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು Alight Motion ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಐತಲ್ಲ, ಈ ಒಂದು ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಈ ರೀತಿಯಾಗಿರುವಂಥ ಒಂದು ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಟ್ಟು ಒಂದು ಆ್ಯನಿಮೇಷನ್ನ ರೆಡಿ ಮಾಡಿಕೊಟ್ಟಿರ್ತೀನಿ. ಸೊ ನೀವು ಸಿಂಪ್ಲಿ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ 0.86 ಸೆಕೆಂಡ್ ಬಂದುಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅವರ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ನೀವು ಸಿಂಪ್ಲಿ ಏನು ಮಾಡ್ತೀರ ಅಂದರೆ, ಸೊ ನಿಮ್ಗೆ ಯಾರೋ ಒಂದು ಫೋಟೋ ಬೇಕು ನೋಡಿ, ಅವರ ಒಂದು ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ರಿ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಮಿಷನ್ ಕೊಟ್ಕೊಳ್ರಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಹೋಗ್ಬಿಟ್ಟು ಒಂದು ಫೋಟೋನ ಟ್ರಿಮ್ ಮಾಡ್ಕೊಳ್ರಿ. ಅದಾದಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಫೋಟೋನ ಚೂಸ್ ಮಾಡ್ಕೊಳ್ರಿ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಮಿಷನ್ ಕೊಟ್ಕೊಳ್ರಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಹೋಗ್ಬಿಟ್ಟು ಒಂದು ಫೋಟೋನ ಟ್ರಿಮ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಎಲ್ಲ ಒಂದು ಫೋಟೋಸ್ನ ಈ ಒಂದು ಫೋಟೋಗೆ ಹಾಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಸೊ 17.27 ಸೆಕೆಂಡ್ವರೆಗೂ ನಿಮ್ಮ ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೊಂಡು ಬಂದರೆ ಸೊ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ನೋಡ ಸಿಗುತ್ತೆ. ಸೊ ಇದಾದಮೇಲೆ ನೀವೇನು ಮಾಡ್ತೀರ ಅಂದರೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಅಲ್ಲಿ ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಐತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡಾದಮೇಲೆ ಸೊ ನಿಮಗೆ ಇಲ್ಲಿ ಫಸ್ಟ್ ಒಂದು ಎಫೆಕ್ಟ್ ಕಾಣಿಸುತ್ತಲ್ಲ, ಈ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡ್ತೀರ ಅಂದರೆ ಸೊ 8.17 ಸೆಕೆಂಡ್ ಬಂದುಬಿಟ್ಟು ಸೊ ಅಲ್ಲಿ ಫಸ್ಟ್ ಫೋಟೋನ ಆ್ಯಡ್ ಮಾಡ್ತೀರ. ಆ ಒಂದು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಸೊ ಇದಾದಮೇಲೆ ನೆಕ್ಸ್ಟ್ ಫೋಟೋನ ಬಿಟ್ಬಿಟ್ಟು ಅದ್ರ ಮುಂದ್ಗಡೆ ಬಂದಿರುವಂಥ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಅದ್ರ ಮುಂದ್ಗಡೆ ಬಂದಿರೋ ಫೋಟೋನ ಬಿಟ್ಬಿಟ್ಟು ನೆಕ್ಸ್ಟ್ ಈ ಒಂದು ಲಾಂಗ್ ಸೈಜ್ ಇಮೇಜ್ ಇರುತ್ತಲ್ಲ ಅದಕ್ಕೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಕೊನೆಯದಾಗಿರುವಂಥ ಒಂದು ಇಮೇಜ್ಗೆ ಅಲ್ಲಿ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಅಲ್ಲಿ ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಐತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಇಮೇಜ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸೆಕೆಂಡ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಐತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡ್ತೀರ ಅಂತಂದರೆ ಸೊ ಇಲ್ಲಿ ಆಲ್ರೆಡಿ ಫಸ್ಟ್ ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡಿರ್ತೀರ. ಸೊ ಅದರಿಂದ ಈಗ ಸೆಕೆಂಡ್ ಇಮೇಜ್ನ ಕ್ಲಿಕ್ ಮಾಡ್ಕೊಬಿಟ್ಟು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಥರ್ಡ್ ಇಮೇಜ್ಗೆ ಫೋಟೋ ಇಲ್ಲಿ ಸಣ್ಣ ಫೋಟೋ ಯಾವುದಿರುತ್ತಲ್ಲ ಸೊ ಅದಕ್ಕೆ ಬಂದುಬಿಟ್ಟು ನೀವು ಸೆಕೆಂಡ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಫೋಟೋ ಬಂದುಬಿಟ್ಟು ಸೆಕೆಂಡ್ ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಐತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ 4 ಲೇಯರ್ಸ್ ಇರುತ್ತಲ್ಲ ಈ 4 ಲೇಯರ್ಸ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇನ್ ಕೇಸ್ ಆಫ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಡಬಲ್ ಚೌಕಾಸ್ನ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಲೇಯರ್ಸ್ನ ಕೊಟ್ಕೊಳ್ರಿ. ಸೊ ಇಲ್ಲಿ 2 ಫೋಟೋನ ಡಿಸ್ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಡಿಸ್ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಲೇಯರ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ 4 ಲೇಯರ್ಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಏನು ಮಾಡ್ತೀರ ಅಂದರೆ ಇಲ್ಲಿ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ ಡಬಲ್ ಚೌಕಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 4 ಲೇಯರ್ಸ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಪೇಸ್ಟ್ 4 ಲೇಯರ್ಸ್ ಮಾಡ್ಕೊಂಡ್ರೆ ಅದು ಈ ರೀತಿಯಾಗಿ ನೋಡಿ ಸಿಗುತ್ತೆ. ಸೊ ಇದಾದಮೇಲೆ ನೀವೇನು ಮಾಡ್ತೀರ ಅಂದರೆ ಸೊ ಇಲ್ಲಿ ನಿಮಗೆ ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಐ ಹೋಪ್ ಗಾಯ್ಸ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.